ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ನಮ್ಮ ನಮ್ಮ ಮೀಡಿಯಾ ಫ್ರೆಂಡ್ಸಲ್ಲೂ. ಭಾಳ ಜನ ಯಂಗ್ಸ್ಟರ್ಸ್ ಇರ್ತಾವೆ, ದೇಶದ ಚರಿತ್ರೆ ತಿಳ್ಕೊಬೇಕ್ರಿ. ದೇಶದ ಆಡಳಿತದ ಚರಿತ್ರೆ ಮತ್ತು ಅಭಿವೃದ್ಧಿಯ ಚರಿತ್ರೆಗಳನ್ನು ತಿಳ್ಕೊಬೇಕು ನಾವು. ಇನ್ನು ಮುಂದೆ ಮುಂದೆ ಓದ್ತಾ ಓದ್ತಾ ನಾವೇನು ಓದಬೇಕು ಏನು ಅರ್ಥ ಆಯ್ತಾ ಇಲ್ಲ. ಏನು ಸೂರ್ಯ ಜಿರೇವಣ್ಣನ ಓದಣ್ಣೆ ನಾವು, ಇನ್ನು ಮುಂದೆ ದರ್ಶನನ ಓದಣ್ಣೆ ಮುಂದೆ ಚರಿತ್ರೆ ಏನ್ರಿ ಇದು? ಥೂ 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 ರಾಮ. ಅವನು ಯಾರು ಇನ್ನೊಬ್ಬ ಸಿಕ್ಕಾಕೊಂಡು ಯಾರು ಇನ್ನೊಬ್ಬ ಅವ್ರು ಯಾರು ಅಪ್ಪ? ಹಾಂ, ಪ್ರಜ್ವಲ್ ರೇವಣ್ಣನ ಓದಣ್ಣ ನಾವು ಮುಂದಿನ ದಿನಮಾನಗಳಲ್ಲಿ. ಚರಿತ್ರೆ ಅವರೇ ಚರಿತ್ರೆ ಆಗ್ಬಿಡ್ತಾರೆ ಮುಂದೆ, ಅವರೇ ಹೀರೋಗಳು, ಅವ್ರ ಮೇಲೆ ಸಿನಿಮಾಗಳು ಬಂದ್ಬಿಡ್ತವೆ ಆಮೇಲೆ ಮುಂದೆ. ಹೈಕ್ಲೆಲ್ಲ ನೋಡಿ ಕುಣಿರಪ್ಪ ತಾಗಿ ಬಾಡಿ ಮಗ. ಮಾಡಿ ಮಾಡಲಿ, ಇನ್ನೂ ಹಸಿರಾಗದೆ, ಸ್ವಲ್ಪ ದೂರ ಕೂತ್ಕೊಳ್ಳೋಗಂಟ ಅಷ್ಟೇ. ಯಾವುದು ಈಗ ಶಾಶ್ವತವಾಗಿ ಯಾವುದನ್ನು ನೆನೆಸ್ಕೋತವ್ರೆ? ಭೂಮಿ ಕೊಟ್ಟು ದೇವರಾದ್ರ ಸಿನ್ನೆ ಮರ್ತವ್ರೆ, ಅನ್ನ ಕೊಟ್ಟು ದೇವರಾದ್ರ ಸಿನ್ನೆ ಮರ್ತವ್ರೆ, ಉದ್ಯೋಗ ಕೊಟ್ಟಂತ ನಮ್ಮ ಇಂದಿರಾ ಗಾಂಧಿನೇ ಮರ್ತವ್ರೆ. ಯಾರನ್ನ ನೆನ್ಪಿಟ್ಕೊಂಡವ್ರಿ ಜನ? ಇದ್ಯಾವುದು ಅಭಿಮಾನ? ಅದು ಎಷ್ಟು ದಿವಸ ಇರ್ತದೆ ಕತೆ ರಾಮ? ಈ ರಾಜ್ಕುಮಾರನ್ನೇ ಮರ್ತ ಅಭಿಮಾನಿ ದೇವರುಗಳೇ ಅಂತಿದ್ದಂತ ರಾಜ್ಕುಮಾರನ್ನೇ ಮರ್ತವ್ರೆ ಜನ. ಯಾರಪ್ಪ ನೆನಪಿನ ಶಕ್ತಿ ಜನಕ್ಕೆ ಹೊರಟೋಗಿದೆ? ನೆನಪಿಸ್ಕೊಳ್ಳುವಂಥ ಒಂದು ಕೃತಜ್ಞತಾ ಮನೋಭಾವ ಇಲ್ಲ. ಹೇಳ್ತಾ ಇದ್ರೆ ಕರಾಳ ದಿನ ಅಂತ ಯಾರು ಇವರೆಲ್ಲ ಅಂತೂ ಏ ವರ್ಷಕ್ಕೊಂದ್ಸರಿ ಜೂನಿಗೆ ಹಿಡ್ಕೊಂಡು ನಿಂತು ಬಿಡ್ತಾರೆ ತಗಡಿಯೆಲ್ಲ. ಕರಾಳ ದಿನ, ಕರಾಳ ದಿನ. ಅಲ್ಲ, ನಾವು ಅವರ ದರ್ಶನ್ ಅವರ ಕಲಾತ್ಮಕತೆ ಅವನ ಇದು ಎಲ್ಲ ನೋಡೋಣ. ಅವನ ಕೈ ಚಳಕನು ನೋಡ್ಬೇಕಲ್ಲ, ಕಲೆ ಜೊತೆಗೆ ಕೈ ಚಳಕನು ಬೇಕು ನೋಡ್ಬೇಕಲ್ಲಪ್ಪ. ಅದರಿಂದ ಈ ಕೈ ಚಳಕ ಇವೆಲ್ಲ ಎಷ್ಟು ದಿವಸ ಇದ್ದವು? ದರ್ಶನ್ ನಮ್ಮೂರವನು, ನಮ್ಮ ಮೈಸೂರಿನ ಮಗ. ಅವರಪ್ಪ ತೂಗುದೀಪ ಶ್ರೀನಿವಾಸ ಮೈಸೂರಿನವರು. ಜನ ಅವನಿಗೆ ಅಭಿಮಾನ ಕೊಟ್ಟರು, ಜನ ಎಲ್ಲ ಥರ ಪ್ರೋತ್ಸಾಹ ಬೆಂಬಲ ಎಲ್ಲ ಕೊಟ್ಟರು. ಬಟ್ ಮಾಡಿಕೊಂಡಿದ್ದೇನೋ, ಇದೊಂದು ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಹೆಣ್ಣಿಗಾಗಿ ನಡೀತು, ದರ್ಶನ್ ಕೂಡ ಹೆಣ್ಣಿಗಾಗಿ ಸತ್ವದ ಊರಿ ಅಂತ ಕೇಳಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.